ರೈತ ನಾಯಕ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಜನ್ಮದಿನದ ಅಂಗವಾಗಿ ಫೆಬ್ರವರಿ 10 ಬೆಂಗಳೂರಿನಲ್ಲಿ ಬೃಹತ್ ರೈತ ಸಮಾವೇಶ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ನಂಜುಂಡಸ್ವಾಮಿಯವರ ಗರಡಿಯಲ್ಲಿ ಬೆಳೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾವೇಶ ಉದ್ಘಾಟಿಸಲಿದ್ದಾರೆ. ಅಂದು ರೈತರ ನಾನಾ ಬೇಡಿಕೆಗಳಿರುವ 38 ಹಕ್ಕೊತ್ತಾಯವನ್ನು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗುತ್ತದೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಮುಖ್ಯಮಂತ್ರಿ ಸಲಹೆಗಾರ ಬಿ ಆರ್ ಪಾಟೀಲ್, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಅವರು ತಿಳಿಸಿದರು. ಸಮಾವೇಶಕ್ಕೆ ಮುಖ್ಯಮಂತ್ರಿಯನ್ನು ಕರೆಸುವುದು ಸಂಘಟನೆಯ ಮೇಲೆ ರಾಜಕೀಯ ಪ್ರಭಾವ ಬೀರುವುದಿಲ್ಲವೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದ್ದು ಹೀಗೆ. ಇದು ಪ್ರತಿಭಟನೆ ಸಭೆಯಲ್ಲ, ನಂಜುಂಡಸ್ವಾಮಿಯವರ ನೆನಪಿನ ದಿನಾಚರಣೆ, ಅದಕ್ಕೆ ಅನುಸಂಬತ್ತವಾಗಿ ರೈತ ಬೃಹತ್ ಸಮಾವೇಶ ಮಾಡ್ತಿದ್ದೇವೆ. ನಂಜುಂಡಸ್ವಾಮಿಯವರ ನೆನಪಿನ ದಿನ ಮುಖ್ಯಮಂತ್ರಿಯವರು ಕರೀತಿರೋದೇನು ಹೊಸದೇನಲ್ಲ. ಯಡಿಯೂರಪ್ಪ ಇದ್ದಾಗಲೂ ಕೂಡ ನಂಜುಂಡಸ್ವಾಮಿ ಕರೆದಿದ್ದು, ಸದಾನಂದ ಗೌಡರನ್ನು ಕರೆದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಲ್ಲೂ ಕೂಡ ಕರೆದಿದ್ದೀವಿ. ಯಾಕೆ ಕರೆದೋದು? ಎರಡು ಕಾರಣಕ್ಕೆ ನಾವು ಸ್ಪಷ್ಟಪಡಿಸಿದ್ದೀವಿ. ನಮ್ಮ ಸಂಘಟನೆ ಒಳ್ಳೆ ತೀರ್ಮಾನ, ಡೆಮೊಕ್ರೆಟಿಕ್ ಆಗಿ ತೀರ್ಮಾನ ಆಗಿದೆ ಸರ್ವಾನುಮತಿ. ಒಂದೊಂದು ನಂಜುಂಡಸ್ವಾಮಿಯವರ ಗರಡಿಯಲ್ಲಿ ಬೆಳೆದಂಥವ್ರು ಸಿದ್ದರಾಮಯ್ಯನವರು, ನಂಜುಂಡಸ್ವಾಮಿನ ಗುರು ಅಂತ ಒಪ್ಕೊಂಡಿರೋವಂಥವ್ರು ಒಂದು ಕಾರಣ. ಎರಡನೇದು, ಈ ಬಡ್ಜೆಟ್ಟು ರೈತ ಪರ ಇರಬೇಕು ಅನ್ನೋದು ನಾವು ಕೂಗ್ತಾ ಇರ್ತೀವಿ. ಪ್ರತಿ ಸಲ ಅವರು ಬಡ್ಜೆಟ್ ಪೂರ್ವಭಾವಿ ಸರಿದಾಗ, ಯಾವುದೇ ಮುಖ್ಯಮಂತ್ರಿ ಅಥವಾ ಸರ್ಕಾರ ಕರೆದಾಗ, ನಾವು ಹೋಗ್ತೀವಿ, ಮಾತಾಡ್ತೀವಿ, ಒಂದು ಮನವಿ ಕೊಟ್ಟು ಬರ್ತೀವಿ, ಒಂದು ಫೋಟೋ ತೆಗೆಸ್ಕೊತೀವಿ. ಈ ಸಾರಿ ಎಲ್ಲ ಜಿಲ್ಲೆಯ ಸಮಸ್ಯೆಗಳನ್ನ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಜ್ವಲಂತ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ದೀವಿ. ತಾತ್ಕಾಲಿಕವಾಗಿ ಏನು ಸಮಸ್ಯೆನ ಈ ಸರ್ಕಾರ ಬಗೆಹರಿಸ್ಬೋದು, ಮಧ್ಯಕಾಲೀನಿಕವಾಗಿ ಏನು ಬಗೆಹರಿಸ್ಬೋದು, ದೂರದೃಷ್ಟಿಯಿಂದ ಏನು ಬಗೆಹರಿಸ್ಬೋದು, ಮೂರು ಒಟ್ಟು ಇದ್ರ ನಡುವೆ ನಾವು ರೈತ ಸಮುದಾಯದಲ್ಲೇ ಅದನ್ನು ಹಕ್ಕೊತ್ತಾಯ ಮಂಡನೆ ಮಾಡಿ ಸಭೆಯಲ್ಲಿ ಆ ಮುಖಾಂತರ ಸರ್ಕಾರಕ್ಕೆ ಅಲ್ಲಿ ಸಲ್ಲಿಸಿದ್ರೆ ಹೆಚ್ಚು ನಮಗೆ ಸಮಸ್ಯೆ ಮಹತ್ವ ಬರುತ್ತೆ, ಸರ್ಕಾರ ನಮ್ಮ ಪರವಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಾವು ಆ ಸಮಸ್ಯೆ ಗಮನಿಸಿದೆ. ಇದರಲ್ಲಿ ರೈತರ ಹಿತಾಸಕ್ತಿ ಇದೆ ಹೊರತು ಇನ್ಯಾವುದೋ ರಾಜಕೀಯ ಹಿತಾಸಕ್ತಿ ಇಲ್ಲ. ನಮಗೆ ರೈತ ಸಂಘದಲ್ಲಿ ನಮಗೆ ಐಡಿಯಾಲಜಿಕಲ್ಲಾಗಿ ಕ್ಲಾರಿಟಿ ಇದೆ, ಮತ್ತು ಪೊಲಿಟಿಕಲ್ ಕ್ಲಾರಿಟಿ ಇದೆ. ಅದರಿಂದ ನಾವು ಯಾರೂ ಡಿಸ್ಟರ್ಬ್ ಆಗೋಲ್ಲ. ನಾವು ಮುಖ್ಯಮಂತ್ರಿನೇ ನೋಡ್ಬೇಕಲ್ಲ, ಹೋಗಿ ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ. ಸಮಾವೇಶಕ್ಕೆ ಬಂದು ರೈತರ ಸಮ್ಮುಖದಲ್ಲೇ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ಬೋದು ಅನ್ನೋಂಥ ದೃಷ್ಟಿಯಿಂದ ನಾವು ಕರೆದಿದ್ದೆ. ಓಕೆ ಸರ್, ಈಗ ಏನು ಈ ರೈತ ವಿರೋಧಿ 3 ಕಾಯ್ದೆಗಳು ಅಂತ ಏನು ಕರಿತಿದ್ದಾರೆ, ಅದು APMC ತಿದ್ದುಪಡಿ ಕಾಯ್ದೆ ಇರ್ಬೋದು, ಜಾನುವಾರು ಪ್ರತಿಬಂಧಕ ಕಾಯ್ದೆ ಇರ್ಬೋದು, ಮತ್ತು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಇರ್ಬೋದು, ಇದನ್ನು ಕಳೆದ ಅಧಿವೇಶನದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ಹಿಂಪಡೆದಿಲ್ಲ. ಈಗ ನೀವು ಅದನ್ನೇ ಅದೇ ಬೇಡಿಕೆಗಳನ್ನು ಮುಂದಿಡ್ತಿದ್ದೀರ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನು ವಿರೋಧ ಮಾಡಿತ್ತು, ಆದರೂ ಕೂಡ ಕಳೆದ ಅಧಿವೇಶನದಲ್ಲಿ ಅದನ್ನು ರದ್ದು ಮಾಡಲಿಲ್ಲ, ಯಾಕೆ ರೀ? ನೋಡಿ, 2020 ಆ ಕಾಯ್ದೆ ಏನು ಕರಡಾಯಿತು, ಆ ಕರಡನ್ನು ಪ್ರತಿನೇ ಸುಟ್ಟು ರೈತ ಸಂಘ ಮೊದಲನೇದಾಗಿ ಹೋರಾಟ ಶುರು ಮಾಡಿತು. ತದನಂತರ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ, ತದನಂತರ ಸಂಯುಕ್ತ ಹೋರಾಟ 42 ತಿಂಗಳಲ್ಲಿ ನಿರಂತರವಾಗಿ ಅವತ್ತಿಂದ ಇವತ್ತುವರೆಗೂ ಕೂಡ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ. ಈ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡೋದು 7 ಎಲ್ಲ ಜಿಲ್ಲೆಗಳಲ್ಲೂ ನಾವು ಇದಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿ ಒಂದು ಪ್ರೆಸರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಮೊನ್ನೆ ಕಳೆದ ತಿಂಗಳು 18 ಮೀಟಿಂಗ್ ಆಗಿದೆ. ನಾವು ಅಲ್ಲಿ ಸೀರಿಯಸ್ ಆಗಿ ಹೇಳಿದ್ವಿ, ಸರ್ಕಾರ ಮುಖ್ಯಮಂತ್ರಿ DCM ಇಬ್ಬರು ಇದ್ದರು, ನೀವು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಿದ್ದೀರಿ, ಜೊತೆಗೆ ನಾವು ಅದನ್ನು ವಿರೋಧ ಮಾಡಿ BJP ಸರ್ಕಾರ ಇದ್ದಾಗ ಜಾರಿ ತಂದಾಗ ವಿರೋಧ ಮಾಡಿ ಹೋರಾಟ ಮಾಡ್ತಾ ಅವೆಲ್ಲ ಬಂದಿದ್ದೀರಿ, ಹೋರಾಟಕ್ಕೆ ಸಹಮತ ಹಾಕಿಪಡಿಸಿದಿರಿ, ತಾವು ಅಧಿಕಾರಕ್ಕೆ ಬಂದರೆ ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳಿದ್ರಿ, ಮಾತು ಉಳಿಸ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಈಗಲೂ ಸಮಯಸ್ಥಲ್ಲ ಮಾತು ಉಳಿಸ್ಕೊಳ್ಳಿ ಅನ್ನೋದು 3 ಡಿಮ್ಯಾಂಡ್ ಇದೆ, ನಾವು ಮಾತು ಉಳಿಸ್ಕೊಳ್ಳಿ ಅಂತ. ಈಗಾಗಲೇ APMC ತರಕ್ಕೆ ಪ್ರಯತ್ನ ವಾಪಸ್ ತರಕ್ಕೆ ಮಾಡಿದರೆ, ಭೂ ಸುಧಾರಣಾ ಕಾಯ್ದೆ, ಜಾನುವಾರು 10 ಸಂರಕ್ಷಣಾ ಕಾಯ್ದೆ, ಮತ್ತು ಕೇಂದ್ರ ಸರ್ಕಾರ ತರಲೊಟ್ಟಿರುವಂಥ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನ ರಾಜ್ಯದಲ್ಲಿ ಜಾರಿ ತರಬಾರ್ದು ಅನ್ನೋಂಥ ಅಂಶಗಳನ್ನಿಟ್ಟೆ ಆ 3 ಕಾಯ್ದೆಗಳ ಇನ್ ಪ್ರಿನ್ಸಿಪಲ್ಲು ಯಾವುದೇ ರೀತಿ ಡಿಲೇ ಮಾಡಿದ್ರು ವಾಪಸ್ ಪಡಿಬೇಕು ಅನ್ನೋದು ಕೂಡ ಈ ಸಮಾವೇಶದ ಆಗ್ರಹ ಆಗಿದೆ. ಗೋಪಾಲ್ ಪಾಪೇಗೌಡ, ರವಿಕಿರಣ್ ಪುನಚ, ಸಿರಿಸಲ್ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.